ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ಸರ್ವ ಪಿತೃಶ್ರಾದ್ದ ಕಾರ್ಯವನ್ನ ಕಲಬುರಗಿ ನಗರದ ಜೇವರ್ಗಿ ಕಾಲೋನಿಯಲ್ಲಿ ಶ್ರೀ ರಾಘವೇಂದ್ರ ಮಠದಲ್ಲಿ ಸಾಮೂಹಿಕವಾಗಿ ನೆರವೇರಿಸಲಾಯಿತು. ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಬಿ ಮಾರ್ಕೆಟ್, ಕಲಬುರಗಿ. ಅರ್ಚಕರು ಸಂಪೂರ್ಣ ಮಾಹಿತಿಯನ್ನ ವಿವರವಾಗಿ ತಿಳಿಸಿಕೊಟ್ಟರು. ತಂದೆ ಹಾಗೂ ತಾಯಿ ಅವರು ಇದ್ದಿದ್ದಿಲ್ಲ, ನಮ್ಮ ದೇಹನೇ ಬರ್ತಿದ್ದಿಲ್ಲ. ಅದಕ್ಕಾಗಿ ಅವರು ಮಾಡಿದ ಉಪಕಾರ ನಮ್ಮ ಜೀವನದೊಳಗೆ ಮರಿಲಿಕ್ಕೇ ಶಕ್ಯವಿಲ್ಲ. ಪ್ರತಿನಿತ್ಯ ಮಾಡಬೇಕು. ಒಂದು ವರ್ಷಕ್ಕಾದರೂ ಸರ್ವಪಿತ್ರ ಅಮಾಸ್ಯ ದಿವಸ ಆದರೂ ನೀವು ಮಾಡ್ರಿ. ಮತ್ತು ಇದೆಲ್ಲ ಯಾಕೆ ಇಟ್ಟಿದ್ದಾರೆ, ಪಿಂಡ, ಎಳ್ಳ, ಅಕ್ಕಿ, ಗಿಕ್ಕಿ ಯಾಕೆ ಇಟ್ಟಿದ್ದಾರೆ? ಮಾಡ್ತಾ ಇರುವಾಗ ಮನುಷ್ಯನಿಗೆ ಒಂದು ವಿಶ್ವಾಸ ಬರಬೇಕು, ಒಂದು ದೃಢವಾದ ನಂಬಿಕೆ ತಂದೆ ತಾಯಿಗಳ ಬಗ್ಗೆ ಬರಬೇಕು ಅಂತನೋ ದೃಷ್ಟಿಯಿಂದ ಪವಿತ್ರ ಕೂರ್ಚ, ಅನ್ನ, ಎಳ್ಳು, ಅಡಕಿ, ದಕ್ಷಿಣ ಇವೆಲ್ಲ ವಿಧಿವಿಧಾನಗಳನ್ನು ಇಟ್ಟಿದ್ದಾರೆ. ಇದನ್ನೂ ಅವಶ್ಯಕವಾಗಿ ಮಾಡಬೇಕು. ಅದಕ್ಕಿಂತ ಹೆಚ್ಚು ಶ್ರದ್ಧೆಯಿಂದ ಮಾಡುವುದು, ಅವರ ಮಾಡಿದ ಉಪಕಾರದ ಸ್ಮರಣ ಮಾಡುವುದೇ ತಂದೆ ತಾಯಿಗಳಿಗೆ ಮಾಡುವ ಶ್ರಾದ್ದ ಅಂತ ಈ ರೀತಿಯಾಗಿ ಅಂದದ್ದರಿಂದ ಈ ವರ್ಷ ವಿಶೇಷವಾದದ್ದು. ಏನು ಅಂದರೆ ಅಮಾಸೆ ದಿವಸ ಸೋಮವಾರ ಬರುವುದು ಬಹಳ ಮಹತ್ವವಾದದ್ದು. ಸೋಮವತಿ ಅಮಾವಾಸ್ಯ ಅಂತ ಅಂತಾರೆ. ಅದಕ್ಕಾಗಿ ಸೋಮವಾರ ದಿವಸ ಸರ್ವಪಿತೃ ಅಮಾಸೆ ಬಂದದ್ದರಿಂದ ಆ ತಂದೆ ತಾಯಿಗಳ ಸ್ಮರಣ ಮಾಡುವುದು ಇದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ನಾವೆಲ್ಲ ಮಕ್ಕಳು ಪುತ್ರರು ಅಂತ ಅನಿಸ್ಕೊಳ್ಬೇಕು ಅಂತಂದರೆ ಅವ್ರನ್ನ ಉದ್ಧಾರ ಮಾಡುವರು ಯಾರು ಅಂದ್ರೆ ಮಗ, ಪುತ್ರ. ನರಕದಿಂದ ರಕ್ಷಣೆ ಮಾಡುವನೇ ಮಗ. ನರಕದಿಂದ ರಕ್ಷಣೆ ಮಾಡತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲ ಮಕ್ಕಳಿಗೆ ಇದೆ. ಆದ ಕಾರಣ ಅಂತಹ ಮಕ್ಕಳ ದೇಹವನ್ನು ಕೊಟ್ಟಿರತಕ್ಕಂಥ ತಂದೆ ತಾಯಿಗಳ ಸ್ಮರಣ ಮಾಡುವುದು ಇದು ಬಹಳ ಅವಶ್ಯಕವಾದದ್ದು. ಅವರ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ.